ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇನ್ನೇನು ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ. ಇಲ್ಲಿ ಮೇಜರಾಗಿ ವಿದ್ಯಾರ್ಥಿಗಳು ಎಲ್ಲ ನಮ್ಮ ಮೂಲ ದಾಖಲೆಗಳನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ರಿಜೆಕ್ಟ್ ಆಗುವ ಸಾಧ್ಯತೆ ಇದೆ, ಅದನ್ನು ವಿದ್ಯಾರ್ಥಿಗಳು ಎಚ್ಚರಿಕೆಯಾಗಿರಬೇಕಾಗುತ್ತೆ. ಇಲ್ಲಿ ಮೇಜರಾಗಿ ಎಲ್ಲ ಮೂಲ ದಾಖಲೆಗಳನ್ನು ಕೂಡ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಮೇಜರಾಗಿ ಯಾವ ಕಾರಣಕ್ಕೆ ವೆರಿಫಿಕೇಷನ್ ರಿಜೆಕ್ಟ್ ಆಗ್ಬೋದು ಅಂದರೆ, ದಾಖಲೆಗಳು ಒಂದೊಂದ್ಬಿಟ್ಟು ಕರೆಕ್ಟಾಗಿಲ್ಲ ಅಂದರೆ, ಅಂದರೆ ದಾಖಲೆಗಳು ಕರೆಕ್ಟಾಗಿ ತೆಗೆದುಕೊಂಡಿಲ್ಲ ಅಂದರೆ. ಇನ್ನೊಂದು, ನಿಮ್ಮ ದಾಖಲೆಗಳಂದರೆ ಲೈಕ್ ಸಹಿ ಬಂದುಬಿಟ್ಟು ಕಡ್ಡಾಯವಾಗಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಆದರೆ ತಮ್ಮ ತಮ್ಮ ಬಿ ಒ ವ್ಯಾಪ್ತಿಯ ಅಲ್ಲಿ ನಿಮಗೆ ಕಡ್ಡಾಯವಾಗಿ ಸೈನ್ ಕೊಡಬೇಕಾಗುತ್ತೆ. ಅದೇ ರೀತಿ ನಿಮ್ಮದು ಇನ್ಕಮ್ ಆಗಿರ್ಬೋದು, ಕ್ಯಾಶ್ ಆಗಿರ್ಬೋದು, ಅದು ಕೂಡ ರನ್ನಿಂಗ್ ಇರಬೇಕಾಗುತ್ತೆ. ಅದನ್ನೆಲ್ಲ ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡ್ತಾರೆ, ಓಕೆ. ಬಟ್ ಆಫ್ಲೈನಿಗೆ ಹೋಗೋ ವಿದ್ಯಾರ್ಥಿಗಳು ತಮ್ಮ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದು ಫಾರ್ಮೆಟ್ ಕೂಡ ಕೆ ಎ ಯು ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ಫಾರ್ಮೆಟ್ ಇರಬೇಕಾಗುತ್ತೆ. ಸಹಿ ಕೂಡ ಕಡ್ಡಾಯವಾಗಿರಬೇಕಾಗುತ್ತೆ ತಮ್ಮ ಕಾಲೇಜು ಶಾಲಾ ವ್ಯಾಪ್ತಿಯಲ್ಲಿ. ಅದೇ ರೀತಿ ನಿಮ್ಮ ಬಿ ಯು ವ್ಯಾಪ್ತಿಯವರ ಸಹಿನೂ ಕೂಡ ಕಡ್ಡಾಯವಾಗಿ ಇರಬೇಕಾಗುತ್ತೆ. ನಂತರ ಮೇನಾಗಿ ನೇಮ್ ಮಿಸ್ ಮ್ಯಾಚಿಂಗ್ ಆಗ್ತಿರುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಏನಂದರೆ ತಮ್ಮ ದಾಖಲೆಗಳಲ್ಲಿ ಒಂಥರ ನೇಮ್ ಇರುತ್ತೆ, ಆಧಾರ್ ಮತ್ತು ತಮ್ಮ ಶಾಲಾ ದಾಖಲೆಗಳಲ್ಲಿ ಒಂಥರ ನೇಮ್ ಇರುತ್ತೆ. ಅದೇ ರೀತಿ ತಮ್ಮ ಡೀಟೇಲ್ಸ್ ಇರೋ ಒಂಥರ ನೇಮ್ ಇರುತ್ತೆ. ಆ ರೀತಿ ನಿಮಗೆ ನೇಮ್ ಮಿಸ್ ಮ್ಯಾಚ್ ಆದರೆ ವಿದ್ಯಾರ್ಥಿಗಳಿಗೆ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಒಂದ್ಸಲ ಕ್ಲಾರಿಫೈನ ಮಾಡ್ಕೊಳ್ಳಿ, ಯಾವ ರೀತಿ ನೇಮ್ ಕರೆಕ್ಟಾಗಿದೆಯಾ, ನಿಮ್ಮ ಅಂಕಪಟ್ಟಿಗಳು, ನಿಮ್ಮ ಮಾರ್ಕ್ಸ್ಗಳ ನೇಮ್ ಕರೆಕ್ಟಾಗಿದೆಯಾ, ಇದರಲ್ಲಿ ನೇಮ್ ಕರೆಕ್ಟಾಗಿದೆಯಾ ಅಂತೇಳಿ. ನೀವು ಸಪ್ರೇಟಾಗಿ ಎಲ್ಲ ಕಾಪಿಗಳನ್ನು ನೀವು ಸಪ್ರೇಟಾಗಿ ಎರಡು ಮೂರು ಕಾಪಿಗಳನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕಾದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಗೆಜೆಟೆಡ್ ಆಫೀಸರ್ ಸೈನ್ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ. ನಂತರ ನಿಮ್ಮ ಎಲ್ಲ ದಾಖಲೆಗಳಂತ ಎರಡರಿಂದ ಮೂರು ಕಾಪಿ ಇಟ್ಕೊಳ್ಳಿ, ನಿಮಗೆ ಸೇಫ್ಟಿ ಪರ್ಪಸ್ ನಿಮಗೆ ಬೇಕಾಗುತ್ತೆ. ನಂತರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅಂದರೆ ನಿಮ್ಮದು ಸಿ ಇ ಟಿ ಒರಿಜಿನಲ್ ಅಪ್ಲಿಕೇಶನ್ ತೊಗೊಂಡು ಹೋಗಬೇಕಾದ್ರೆ ದಯವಿಟ್ಟು ನೀವು ಅಪ್ಡೇಟ್ ಮಾಡಿದ್ದೀರಾ ಅಂದರೆ ಎಡಿಟ್ ಮಾಡಿದ ನಂತರ ಬಂದಿರುವ ಅಪ್ಲಿಕೇಶನ್ ಕಾಪಿಯನ್ನು ಕೂಡ ತೆಗೆದುಕೊಂಡು ಹೋಗಿ. ಇದು ಇವತ್ತಿನ ವಿಡಿಯೋ.